ಈಗ ದಯವಿಟ್ಟು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವ ಡಾಕ್ಟರ್ ಹಾಲ್ ದೊಡ್ಡೇರಿ ಸುಧೀಂದ್ರ ಅವರು ಮಾತನಾಡಬೇಕು ಅಂತ ವಿನಂತಿಸ್ಕೊಳ್ತೇನೆ ಈಗಾಗಲೇ ಕೃತಿಯನ್ನು ಒಂದಷ್ಟು ಪರಿಚಯ ಮಾಡಿ ಅವರ ಕೆಲಸವನ್ನು ಸರಾಗವಾಗಿ ಮಾಡಿದಾರೋ ಅಥವಾ ಸವಾಲಿನದಾಗಿ ಮಾಡಿದಾರೋ ಗೊತ್ತಿಲ್ಲ ದಯವಿಟ್ಟು ಬನ್ನಿ ಸರ್ ಎಲ್ಲರಿಗೂ ನಮಸ್ಕಾರ ನನಗೆ ಸವಾಲಿನ ಕೆಲಸ ಅನ್ನೋದಕ್ಕಿಂತ ರಾಜ್ಕುಮಾರ್ ಅವರು ಒಂದು ರೀತಿಯ ಮುಜುಗರದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ನಾನು ದೊಡ್ಡ ಮಾತುಗಾರನಲ್ಲ ಜೊತೆಗೆ ಇಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ವಿದ್ಯಾ ವಾಚಸ್ಪತಿ ಡಾಕ್ಟರ್ ಅರುಣಮಲ್ಲಿಗೆ ಮ ಲೀಲಾ ಲೀಲಾದೇವಿ ಆರ್ ಪ್ರಸಾದ್ ಅವರು ನಿರ್ಮಲಾ ಎಲಿಗಾರ್ ಅವರು ಹಾಗೂ ಬ್ರೈಟ್ ಗ್ರೂಮ್ ಆಫ್ ದಿ ಡೇ ಇನ್ನಸೆಂಟ್ ಅವರು ಈ ಪುಸ್ತಕದ ಕನ್ನಡ ಅನುವಾದ ಮಾಡಿರುವಂಥ ಮಾಯಾ ನಾಯರವರು ನನ್ನ ಆತ್ಮೀಯ ಗೆಳೆಯರಾದ ಪರಶಿವಪ್ಪ ಅವರು ಹಿರಿಯ ಅಧಿಕಾರಿಗಳು ಮುಖ್ಯ ಇಂಜಿನಿಯರ್ ಆಗಿದ್ದ ಬಿ ಜಿ ಗುರುಪಾಥ ಸ್ವಾಮಿ ಅವರು ರಘುನಂದನ್ ಅವರು ವೆಂಕಟೇಶ್ ಮೂರ್ತಿ ನನ್ನ ಬಹಳಷ್ಟು ಪರಿಚಿತರು ಇಲ್ಲಿದ್ದಾರೆ ಬಸವರಾಜ ಮಾಲ್ಗತ್ತಿ ಅವರಿದ್ದಾರೆ ಇವರೆಲ್ಲರ ಮುಂದೆ ನಾನು ಮಾತನಾಡೋದಕ್ಕೆ ಸಾಧ್ಯನಾಗಿಂತ ಕಿರಿಯರಿಲ್ಲ ಅಂತ ಅಂತನೋ ಒಂದು ವಿನೀತ ಭಾವ ನನ್ನಲ್ಲಿತ್ತು ಅವರು ಸೌಮ್ಯ ಅಂತ ಹೇಳಿದ್ರು ನನಗೆ ಇದ್ದದ್ದು ವಿನೀತ ಭಾವ ಯಾಕೆಂದರೆ ನಾನು ಎಲ್ಲರ ಮುಂದೆ ಏನು ಮಾತಾಡಲಿ ಅಂತ ಅವರು ಹೇಳಿದರು ಈಗಾಗಲೇ ಲೀಲಾದೇವಿ ಪ್ರಸಾದ್ ಅವರು ಪುಸ್ತಕದ ಒಂದು ಸ್ಥೂಲ ಪರಿಚಯವನ್ನು ಮಾಡಿಕೊಟ್ರು ನಾನು ಈ ಪುಸ್ತಕವನ್ನು ಪರಿಶಯ ಅವರು ಲೋಕಾರ್ಪಣೆ ಮಾಡೋ ಸಂದರ್ಭದಲ್ಲಿ ಅದರ ಪರಿಚಯವನ್ನು ಮಾಡಿಕೊಡ್ಬೇಕು ಅಂತಂದಾಗ ನಾನು ಒಂದು ಪುಸ್ತಕ ಓದೋ ಒಂದು ಅವಕಾಶ ಸಿಗುತ್ತೆ ಅದು ಪ್ರಕಟಣೆ ಆಗೋ ಮುನ್ನ ನನ್ನ ಕೈ ಸೇರುತ್ತೆ ಅನ್ನೋ ಒಂದು ಖುಷಿಯಿಂದ ತಕ್ಷಣ ಒಪ್ಕೊಂಡೆ ನಾನೊಂದು ಪ್ರವಾಸದಲ್ಲಿದ್ದೇ ಪ್ರವಾಸ ಮುಗಿಸ್ಕೊಂಡು ಬಂದೆ ನಾನೊಂದು ಕನ್ನಡ ರಾಜ್ಯೋತ್ಸವದ ಒಂದು ಸಣ್ಣ ಅವತನ ಕೂಟದಲ್ಲಿ ಭಾಗಿಯಾಗಿದ್ದಾಗ ಅಲ್ಲಿಗೆ ತಂದು ಪರಶಿವಪ್ಪ ಅವರು ಪುಸ್ತಕ ತಂದು ಕೊಟ್ಟರು ನಾನು ಮನೆಗೆ ಹೋಗಿ ನಿದ್ದೆ ಮಾಡೋಣ ಅನ್ನೋ ಒಂದು ಇದಿತ್ತು ಹಿಂದಿನ ರಾತ್ರಿ ಪ್ರಯಾಣ ಮಾಡಿ ಬಂದಿದ್ದೆ ಆದರೆ ಪುಸ್ತಕ ಕೈ ಹಿಡ್ಕೊಂಡೆ ಒಂದು ಸಿನಿಮಾ ನೋಡಿದಾಗ ಆಯಿತು ಒಂದು ಮೂರು ಗಂಟೆಯ ಸಿನಿಮಾ ಅನ್ನಿಸ್ತು ನನಗೆ ಪುಸ್ತಕ ಅನ್ನೋದಕ್ಕಿಂತ ಇನ್ನಸೆಂಟ್ ಅವರು ಒಂದು ಸಿನಿಮಾ ತೆಗ್ದಿದ್ದಾರೆ ಅವರು ಯಾಕ್ ಯಾವಾಗಲೂ ಲೈಟ್ ಆ್ಯಕ್ಷನ್ ಕಟ್ ಅದರ ನಡುವೆ ಒಂದು ಆರುನೂರು ಸಿನಿಮಾಗಳಲ್ಲಿ ಭಾಗಿಯಾಗಿದ್ದಾರೆ ಆ ಆರುನೂರು ಸಿನಿಮಾಗಳಲ್ಲಿ ಒಂದು ದೊಡ್ಡ ಒಂದು ಉತ್ತಮವಾದ ಸಿನಿಮಾವನ್ನು ನಮ್ಮ ಕಣ್ಣಿಗೆ ತಂದುಕೊಟ್ಟಿದ್ದಾರೆ ಕ್ಯಾನ್ಸರ್ ವಾರ್ಡಲಿ ಚಿರಿ ಕ್ಯಾನ್ಸರ್ ವಾರ್ಡ್ನಲ್ಲಿ ಒಂದು ನಗು ಅಂತ ಒಂದು ಶೀರ್ಷಿಕೆನೇ ಒಂದು ಅದ್ಭುತವಾದ ಒಂದು ಅನುಭವವನ್ನು ಕೊಡುತ್ತೆ ನಾನು ಇತ್ತೀಚೆಗಷ್ಟೇ ನನ್ನ ಸಮೀಪ ಬಂಧುಗಳಲ್ಲಿ ಒಂದು ಮೂರ್ನಾಲ್ಕು ಜನ ಕ್ಯಾನ್ಸರ್ ಪೀಡಿತರಾಗಿ ಅವರು ಪಡುವಂಥ ಒಂದು ಬಾಧೆಗಿಂತಲೂ ಅವರ ಸಮೀಪ ಬಂಧುಗಳು ಅವರ ಸ್ನೇಹಿತರುಗಳು ಪಟ್ಟ ಸಂಕಟವನ್ನು ನಾನು ಹತ್ತಿರದಿಂದ ಕಂಡಿದ್ದೀನಿ ನನಗನ್ನಿಸ್ತಾ ಇತ್ತು ಈ ಪುಸ್ತಕವನ್ನು ನಾನು ಒಂದು ವರ್ಷದ ಮೊದಲೇ ಅಥವಾ ಎರಡು ವರ್ಷದ ಮೊದಲೇ ನನ್ನ ಕೈಗೆ ಸಿಕ್ಕಿದ್ರೆ ಅವರೆಲ್ಲರಿಗೂ ಒಂದು ರೀತಿಯ ಸಾಂತ್ವನ ಕೊಡೋದಕ್ಕೆ ಈ ಪುಸ್ತಕ ಸಾಧ್ಯವಾಗ್ತಿತ್ತಲ್ಲ ನಾನು ಅದನ್ನು ತಪ್ಪಿಸ್ಕೊಂಡೆ ಅಂತ ನನಗೆ ಮೊದಲು ಅನಿಸಿದ್ದು ಆ ಪುಸ್ತಕವನ್ನು ಕೈ ಹಿಡಿದಾಗ ನಾನು ಇದನ್ನ ಪುಸ್ತಕಾಲ ಒಂದು ಸಿನಿಮಾ ಅನ್ನೋದಕ್ಕೆ ಅನೇಕ ಕಾರಣಗಳಿದೆ ಮೊದಲನೇದಾಗಿ ಒಂದು ಕೈನಲ್ಲಿ ಹಿಡಿದ್ರೆ ನೀವು ಸಿನಿಮಾಗೆ ಹೋಗಿ ಕೂತಾಗ ಹೇಗೆ ಅದನ್ನು ಕುತೂಹಲದಿಂದ ಅದು ಮುಗಿಯೋದು ಗೊತ್ತಾಗದೇ ಇರೋ ಹಾಗೆ ನೀವು ಕೂತ್ಕೊಂಡು ನೋಡ್ತಿರೋ ಅದೇ ರೀತಿ ಪುಸ್ತಕವನ್ನು ಕೈ ಹಿಡಿದಾಗ ನಿಮಗೆ ಅದೇ ರೀತಿಯ ಒಂದು ಅದ್ಭುತ ಅನುಭವ ಆಗುತ್ತೆ ಪುಸ್ತಕ ಹಿಡ್ಕೊಂಡ್ರೆ ಅವರು ಅದನ್ನು ಯಾವ ರೀತಿ ಭಾಗಗಳನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದು ಒಂದು ಅವಕಾಶನೋ ಒಂದು ಹಾಸ್ಯದ ಒಂದು ಸನ್ನಿವೇಶವಾಗಿ ಪರಿವರ್ತಿಸ್ತಾರೆ ನಿಜವಾಗ್ಲು ಅವರ ಅಂತಃಶಕ್ತಿ ನಾನು ಯಾವಾಗಲೂ ಹೇಗೆ ಅಂತ ಯೋಚನೆ ಮಾಡ್ತೀನಿ ಅದು ದೈವ ಕೃಪೆ ಅಂತ ಹೇಳ್ಬಿಟ್ರೆ ಒಂದು ಕಡೆ ಅವರು ನಾನು ನಿರೀಶ್ವರವಾದಿ ಅಲ್ಲ ಅಂತ ಹೇಳ್ತಾರೆ ಮತ್ತೊಂದು ಕಡೆ ತಾವು ದೇವರನ್ನ ಅಷ್ಟಾಗಿ ನಂಬೋದಿಲ್ಲ ಅಂತ ಹೇಳ್ತಾರೆ ಅದರಿಂದ ನಾನು ಯಾವ ಒಂದು ಕ್ಯಾಟಗರಿಗೆ ಅವ್ರನ್ನ ಸೇರಿಸಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಆ ಒಂದು ರೀತಿ ಬೆರಗು ಹುಟ್ಟಿಸುವ ಘಟನೆಗಳು ಪ್ರತಿ ಪುಟದಲ್ಲೂ ಕಾಣುತ್ತೆ ನೋಡಿ ಅವರ ಒಂದೊಂದು ದಿನ ಒಂದೊಂದು ಅನುಭವ ಕೂಡ ಒಂದು ವಿಶಿಷ್ಟವಾದದ್ದು ಒಬ್ಬ ಕಲಾವಿದನಿಗೆ ಮಾತ್ರ ಆ ಒಂದು ಕಣ್ಣಿರುತ್ತೆ ಆ ಕಣ್ಣಿನ ಮೂಲಕ ಅವನು ಅದನ್ನು ಕಾಣಿಸೋದಕ್ಕೆ ಸಾಧ್ಯ ಇಲ್ಲಿ ನನಗೆ ಒಂದು ಅನುಮಾನ ಏನು ಅಂತಂದರೆ ಬಹುಶಃ ನಾನು ಅಕ್ಸ್ಮಾತ್ ದೇವರಿದ್ದಾನೆ ಅಂತ ನಂಬಿದರೆ ಈ ದೇವರು ಎಲ್ಲೋ ಒಂದು ಕಡೆ ನಿರ್ದೇಶನ ಮಾಡ್ತಾ ಇದ್ದಾನೆ ಒಬ್ಬ ಇನ್ನಸೆಂಟ್ ಮೂಲಕ ಒಂದು ನಾಟಕವನ್ನು ಒಂದು ಸಿನಿಮಾವನ್ನು ನಮ್ಮ ಮುಂದೆ ಕಣ್ಣಿಗೆ ಇಟ್ಟು ನಮ್ಮೆಲ್ಲರನ್ನೂ ಯಾವುದೋ ಒಂದು ನಿರ್ದಿಷ್ಟ ಮಾರ್ಗದಲ್ಲಿ ಮುನ್ನಡೆಯಬೇಕು ಅಂತಂದ್ಬಿಟ್ಟು ಸಲಹೆ ಕೊಡ್ತಿದ್ದಾನ ಅಂತ ಒಂದು ಅನುಮಾನ ಕೂಡ ಈ ಪುಸ್ತಕ ಓದಿದಾಗ ನನಗೆ ಅನ್ನಿಸ್ತು ಇಲ್ಲಿ ಅವ್ರದ್ದು ಯಾವತ್ತೂ ಇಂಪ್ರಾಮ್ ಟು ಆ್ಯಕ್ಟಿಂಗ್ ಯಾವ ಸ್ಕ್ರಿಪ್ಟು ಬೇಕಾಗಿಲ್ಲ ಯಾವ ಸ್ಕ್ರಿಪ್ಟು ಇಲ್ಲದೇ ಆ ಕ್ಷಣಕ್ಕೆ ಆ ಸಂದರ್ಭಕ್ಕೆ ತಕ್ಕಂತೆ ಅವರ ಒಂದು ಡೆಲಿವರಿ ಇದೆಯಲ್ಲ ಅಂದರೆ ಪ್ರೇಕ್ಷಕರನ್ನು ಗಮನದಲ್ಲಿಟ್ಕೊಂಡು ಡೆಲಿವರಿ ಇಡೀ ಪುಸ್ತಕದಲ್ಲಿ ನಾವು ನೋಡ್ಬೋದು ಇವಾಗ ಕ್ಲಾಪ್ ಬೋರ್ಡ್ ನನ್ನ ಕೈಲಿದೆ ಸ್ಟಾರ್ಟ್ ಆ್ಯಕ್ಷನ್ ಕಟ್ ನನಗೆ ಗೊತ್ತಿಲ್ಲ ಪರಿಚಯ ಅವರು ಎಷ್ಟು ಸಮಯ ನನಗೆ ಕೊಟ್ಟಿದ್ದಾರೆ ಅಂತ ಅವರು ಯಾವಾಗ ಬೇಕಾದರೂ ಕಟ್ ಅಂತ ಹೇಳ್ಬೋದು ನಾನು ನನ್ನ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಡ್ತೀನಿ ಪುಸ್ತಕವನ್ನು ನೀವು ಖರೀದಿ ಮಾಡಬೇಕು ನೀವು ನಾನು ಏನೇ ಆ ಪುಸ್ತಕದ ಬಗ್ಗೆ ವಿವರಣೆ ಕೊಟ್ಟರು ಖಂಡಿತವಾಗೂ ಆ ಕುತೂಹಲ ನೀವು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಪುಸ್ತಕದಲ್ಲಿ ಒಂದು ಉಲ್ಲೇಖ ಇದೆ ನನಗೆ ಬಹಳ ಮನಸ್ಸಿಗೆ ತಟ್ಟುವಂಥ ಉಲ್ಲೇಖ ಅದು ಈ ಕಾಯಿಲೆಗಳು ಕೇವಲ ಶ್ರೀಮಂತರಿಗಷ್ಟೇ ಬರಬಾರ್ದು ಕಾಯಿಲೆಗಳು ಬಡವರಿಗೂ ಕೂಡ ಬರುತ್ತೆ ಆದರೆ ಈ ನಮಗೆ ಇರುವಂಥ ಚಿಕಿತ್ಸಾ ವಿಧಾನ ಇವತ್ತು ನಮ್ಮಲ್ಲಿರೋ ತಜ್ಞ ವೈದ್ಯರುಗಳು ನಮ್ಮಲ್ಲಿರುವಂಥ ಹೈಟೆಕ್ ಆಸ್ಪತ್ರೆಗಳು ಎಲ್ಲ ಇದೆ ಆದರೆ ಆ ಎಲ್ಲ ಚಿಕಿತ್ಸೆಗಳು ಕೇವಲ ಶ್ರೀಮಂತರಿಗೆ ಮಾತ್ರ ಲಭ್ಯ ಆಗಬಾರ್ದು ಅಲ್ಲೂ ಒಂದು ಸಾಮಾಜಿಕ ಕಳಕಳಿ ಇದೆ ಕೊನೆಯಲ್ಲಿ ಬರೀತಾರೆ ಅದನ್ನ ಮೊದಲು ನಾನು ಹೇಳ್ತೀನಿ ಕ್ಯಾನ್ಸರ್ ರೋಗಿಗಳನ್ನು ಸರ್ಕಾರ ಶ್ರದ್ಧೆ ಮತ್ತು ಸಹಾನುಭೂತಿಯಿಂದ ನೋಡಬೇಕು ಒಬ್ಬ ಸಾಧಾರಣ ವ್ಯಕ್ತಿಗೂ ಕೂಡ ಚಿಕಿತ್ಸೆ ಲಭ್ಯ ಆಗಬೇಕು ಆಮೇಲೆ ಒಂದು ಮನ ಮುಟ್ಟುವಂತ ಮಾತು ರೀ ನನಗೆ ನಿಜವಾದ ಕಣ್ಣಲ್ಲಿ ನೀರು ಬಂತು ಬಡತನದಿಂದಾಗಿ ಸಾಹುವನ್ನು ಆಹ್ವಾನಿಸುವಂತ ಒಂದು ಸಂದರ್ಭ ಯಾರಿಗೂ ಬರಬಾರ್ದು ಅಂತ ಹೇಳ್ತಾರೆ ಅದು ಅವ್ರಿಗೂ ಇರೋ ಒಂದು ಸಾಮಾಜಿಕ ಕಳಕಳಿ ಅವರು ಪುಸ್ತಕ ಬರೆದಿರೋ ಮೂಲ ಉದ್ದೇಶ ಇದೇನೆ ಯಾವತ್ತೂ ನಾವು ಯಾವುದೇ ಒಂದು ಸಾಮಾಜಿಕ ಜವಾಬ್ದಾರಿಯಿಂದ ಒಂದು ಅನುಕೂಲಗಳನ್ನ ಸೃಷ್ಟಿ ಮಾಡಿದಾಗ ಅದು ಕೇವಲ ಶ್ರೀಮಂತರಿಗೆ ಮಾತ್ರ ಅದರ ಆಗಬಾರದು ಬಡವರ ಬಗ್ಗೆ ಒಂದು ಕಾಳಜಿ ಮಾಡಬೇಕು ಸರ್ಕಾರ ಅದ್ರ ಬಗ್ಗೆ ಯೋಚನೆ ನಾನು ಇವತ್ತು ಸಚಿವರು ಇಲ್ಲಿರಬಹುದು ಆರೋಗ್ಯ ಶಿಕ್ಷಣ ಸಚಿವರು ಅವರಿಗೆ ಇದನ್ನು ಉದ್ದೇಶಿಸಿ ನಾನು ಹೇಳಬೇಕು ದಯವಿಟ್ಟು ಈ ಬಗ್ಗೆ ಒಂದು ಗಮನ ಕೊಡಿ ಅಂತ ನಾನು ಹೇಳೋಣ ಅಂತ ಅಂದ್ಕೊಂಡೆ ಅದನ್ನು ನಾನು ಮೊದಲನೇದಾಗಿ ಅದನ್ನು ನೋಡಿದರೆ ಅವ್ರು ಹೇಳ್ತಾರೆ ಇವತ್ತು ವೈದ್ಯರು ಲಭ್ಯ ಇದ್ದಾರೆ ಆಸ್ಪತ್ರೆಗಳು ಲಭ್ಯ ಇದೆ ಆದರೆ ಕ್ಯಾನ್ಸರ್ ಚಿಕಿತ್ಸೆ ತುಂಬ ದುಬಾರಿ ಅವ್ರದ್ದೇ ಒಂದು ಅನುಭವ ಇದೆ ಅವರಿಗೆ ಒಂದು ಈ ಚಿಕಿತ್ಸೆಯ ಭಾರವನ್ನು ತಡ್ಕೊಳ್ಳೋದಕ್ಕೋಸ್ಕರ ಒಂದು ಜಾಹೀರಾತು ಫಿಲಮ್ನಲ್ಲಿ ಆ್ಯಕ್ಟ್ ಮಾಡಕ್ಕೆ ಹೋಗ್ತಾರೆ ಹೋಗಬೇಕಾದ್ರೆ ಅವ್ರಿಗೇನು ಅಂದರೆ ನಿರ್ದಿಷ್ಟ ಸಮಯದಲ್ಲಿ ಅವರೊಂದು ಇಂಜೆಕ್ಷನ್ ಯಾವಾಗಲೂ ತೊಗೊಳ್ಬೇಕಾಗಿರುತ್ತೆ ಆದರೆ ಅವತ್ತು ಅಲ್ಲಿ ಆಸ್ಪತ್ರೆ ಇರೋದಿಲ್ಲ ನರ್ಸ್ ಇರೋದಿಲ್ಲ ಅಲ್ಲಿ ಅವರು ಶೂಟಿಂಗ್ ನಡೀತಿರೋ ಅಂಥ ಸಂದರ್ಭದಲ್ಲಿ ಅಲ್ಲಿ ಯಾರೋ ಒಬ್ಬರು ನರ್ಸಿಂಗ್ ಟ್ರೈನಿಂಗ್ ತಗೊಂಡವರು ಸಿಗ್ತಾರೆ ಅಂತ ಗೊತ್ತಿರುತ್ತೆ ಅವ್ರ ಹತ್ರ ಇಂಜೆಕ್ಷನ್ ತೊಗೋಬೋದು ಅಂತ ಅಂತಾರೆ ಅವ್ರಿಗೇನು ಏನು ಅಂತಂದರೆ ಆ ಅಕ್ಕೆಗೆ ವಿದೇಶದಿಂದ ಏನೋ ಬಂದಿರ್ತಾರೆ ಅವರು ಅವ್ರಿಗೆ ಒಬ್ಬ ನಟನನ್ನು ನೋಡ್ತಾ ಇದ್ದೀನಿ ಅವ್ರು ಮಾತಾಡ್ತಾ ಇದ್ದೀನಿ ಅಂತ ಒಂದು ಇದರೊಳಗೆ ಆ ಇಂಜೆಕ್ಷನ್ ತೊಗೊಂಡು ಹಾಗೇ ಚುಚ್ಚುದೇ ಬಿಟ್ಬಿಡ್ತಾರೆ ತಕ್ಷಣ ಇವ್ರು ಹಿಂದಿರ್ಗ ನೋಡ್ತಾರೆ ಹತ್ತು ಸಾವಿರ ರೂಪಾಯಿ ಒಂದು ಆ್ಯಂಪಲ್ ಆ ಇಂಜೆಕ್ಷನ್ಗೆ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಅವರ ಕೈ ಮೇಲೆ ತಣ್ಣಗೆ ಹಾಗೆ ಹರಿದೋಟೋಗಿರುತ್ತೆ ಆಮೇಲೆ ಇನ್ನೂ ಒಂದಾಗತ್ತೆ ಆ ಜಾಹೀರಾತು ಸಿನಿಮಾದಲ್ಲಿ ಅವರು ಗಳಿಸಿದ ಹಣಕ್ಕಿಂತ ಹೆಚ್ಚು ಹಣನ ಅವ್ರು ಖರ್ಚು ಮಾಡಬೇಕಾಗತ್ತೆ ಯಾಕೆಂದರೆ ಅವರು ಆ ಇಂಜೆಕ್ಷನ್ ತೊಗೊಳದೆ ಅವ್ರ ನಂತರ ಪಟ್ಟ ತೊಂದರೆಗೆ ಅಂದರೆ ಕ್ಯಾನ್ಸರ್ ಚಿಕಿತ್ಸೆ ಎಷ್ಟು ದುಬಾರಿ ಹಾಗೆಯೇ ಯಾಕೆ ನಾವು ಅದರ ಬಗ್ಗೆ ವೈದ್ಯರ ಹೊರತಾಗಿ ಯಾವುದೇ ನಮಸ್ತೆಗೆ ನಾವು ಯಾವುದೋ ಒಂದು ಚಿಕಿತ್ಸೆ ಮಾಡ್ಕೊಳ್ಬಾರ್ದು ಅಂತನ್ನೋದನ್ನು ಅಲ್ಲಿ ಒಂದು ಸೂಚನೆಯನ್ನು ಕೊಡ್ತಾರೆ ಅವ್ರಿಗೊಂದು ವಿಶಿಷ್ಟವಾದ ವೈಜ್ಞಾನಿಕ ಮನೋಭಾವ ಇದೆ ನಾವು ಯಾವುದನ್ನೇ ನಂಬಹುದು ಯಾವುದೇ ಒಂದು ಪವಾಡವನ್ನು ನಂಬಹುದು ಹಾಗೆಯೇ ಈ ಅವರೊಂದಲ್ಲಿ ಮಧ್ಯಲ್ಲಿ ಹೇಳ್ತಾರೆ ಈಗ ಲೀಲಾದೇವಿ ಪ್ರಸಾದ್ ಅವರು ಉಲ್ಲೇಖ ಮಾಡಿದ್ರು ದೇ ವೈದ್ಯೋ ನಾರಾಯಣೋ ಹರಿಹ ಅಂತ ನಾವು ಹೇಳ್ತೀವಲ್ಲ ವೈದ್ಯರೇ ಪ್ರತ್ಯಕ್ಷ ದೇವರು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾರೆ ದೇವರು ಪ್ರತ್ಯಕ್ಷ ಆಗೋದೇ ಆದರೆ ಅದು ನಿಜ ಅಂತ ಅಂದ್ಕೊಂಡ್ರೆ ಅವರು ಸ್ಟೆಥಾಸ್ಕೋಪ್ ಮೂಲಕ ಒಬ್ಬ ಡಾಕ್ಟರ್ ಜೊತೆಗೆ ಬರ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಇನ್ನು ಡಾಕ್ಟರ್ ಹೇಳಿದ್ದ ಎಲ್ಲ ಮಾತುಗಳನ್ನೂ ಚಾಚು ತಪ್ಪದೆ ಪಾಲಿಸ್ತಾರೆ ಅದು ಇಲ್ಲಿ ಒಂದು ಮಾರಲ್ಲ ಏನು ಅಂತಂದರೆ ನಾವು ಎಷ್ಟೋ ಬಾರಿ ಹೋಗ್ತೀವಿ ಆಸ್ಪತ್ರೆಗೆ ಹೋಗ್ತೀವಿ ಎಲ್ಲ ಒಂದು ಸ್ವಲ್ಪ ಗುಣಮುಖ ಆಯಿತು ಆರೈಕೆ ಆಯಿತು ಅಂದ ತಕ್ಷಣ ವೈದ್ಯರನ್ನು ಮತ್ತೆ ನಾವು ಹೋಗಲ್ಲ ಅಥವಾ ಅವರು ಕೊಟ್ಟ ಸೂಚನೆಗಳು ಪಾಲಿಸೋಕೋದು ಹೋಗಲ್ಲ ಇವರು ಎಲ್ಲ ಅವ್ರನ್ನ ಜನ ಎಂಥೆಂಥ ಜನ ಅವ್ರನ್ನ ಇದು ಭೇಟಿ ಮಾಡ್ತಾರೆ ಈ ಚಿಕಿತ್ಸೆ ಬೇಡ ಆ ಚಿಕಿತ್ಸೆ ಅಂತ ಅವರೆಲ್ಲರೂ ಸಮಾಧಾನ ಚಿತ್ರದಿಂದ ಮಾತನಾಡಿಸ್ಬಿಟ್ಟು ವೈದ್ಯರು ಏನು ಹಿಡಿದನೋ ಅದನ್ನು ಚಾಚು ತಪ್ಪದೆ ಒಬ್ಬ ಶಿಸ್ತಿನ ವಿದ್ಯಾರ್ಥಿಯಾಗಿ ಅದನ್ನು ಪಾಲಿಸ್ತಾರೆ ಆಮೇಲೆ ಸಾಮಾನ್ಯವಾಗಿ ಇಂಥ ಈ ಕ್ಯಾನ್ಸರ್ನಂಥ ರೋಗ ತಗಲದವ್ರಿಗೆ ಔಷಧ ವೈರಾಗ್ಯ ಬಂದ್ಬಿಡುತ್ತೆ ಯಾವುದು ಬೇಡಪ್ಪ ನನ್ನ ಜೀವನ ಕೊನೆ ಆಗೋಯ್ತು ನನಗೆ ಇನ್ನೇನು ಬೇಡ ಯಾವ ಔಷಧಿಯಿಂದ ಉಪಯೋಗ ಆಗುತ್ತೆ ಆದರೆ ಅವ್ರಿಗೆ ಯಾವತ್ತೂ ಆ ವೈರಾಗ್ಯ ಕಾಡಲಿಲ್ಲ ಕಾಲ ಕಾಲಕ್ಕೆ ತಪ್ಪದೆ ಗುರ್ತು ಹಾಕ್ಕೊಂಡು ಅವರು ಔಷಧಗಳನ್ನ ತಗೊಳ್ತಾರೆ ಈ ಕ್ಯಾನ್ಸರ್ ಅಂತ ಬಂದಾಗ ಎಷ್ಟೋ ಸತಿ ನಮಗೆ ಇರುವಂಥ ಆಲೋಪತಿ ಚಿಕಿತ್ಸೆಯಿಂದ ಗುಣ ಆಗೋಲ್ಲ ಅಂತ ಒಂದು ಪ್ರತೀತಿ ಇದೆ ಕೆಲವು ಸತಿ ಆ ಥರ ಗುಣ ಆಗದೆ ಇರುವಂಥ ಸಂದರ್ಭಗಳು ಇರುತ್ತೆ ಆ ಸಂದರ್ಭದಲ್ಲಿ ಬೇಕಾದಷ್ಟು ಜನ ನಿಮಗೆ ಸಲಹೆಗಳನ್ನ ಕೊಡ್ತಾರೆ ಬೇಕಾದಷ್ಟು ಮಂದಿ ನಿಮ್ಮನ್ನ ಭೇಟಿ ಮಾಡ್ತಾರೆ ಇವ್ರಿಗೂ ಹಾಗೆ ನಾಟಿ ವೈದ್ಯರು ಮಾಂತ್ರಿಕರು ಸುವಾರ್ತೆ ಬೋಧಕರು ಸನ್ಯಾಸಿನಿರು ಇವರ ಆರೋಗ್ಯ ಉತ್ತಮವಾಗಲಿ ಅಂತ ಅಂದ್ಬಿಟ್ಟು ಹಾರೈಸೋದಕ್ಕೆ ಬಂದಿದ್ದರು ಅವರೆಲ್ಲರೂ ತಮ್ಮ ಹಾಸ್ಯದ ಮಾತುಗಳಿಂದಲೇ ಬದಿಗೊತ್ತಿ ವೈದ್ಯರಿಂದಲೇ ಅವರು ಚಿಕಿತ್ಸೆ ಪಡೀತಾರೆ ಅವರು ಯಾರಿಗೂ ಸಿಟ್ಟು ಬರೆಸೋದಿಲ್ಲ ಅವರು ನೀವು ಹೇಳೋದೆಲ್ಲ ಏನೋ ಸುಳ್ಳು ಅಥವಾ ಮೌಢ್ಯ ಅಂತ ಏನು ಹೇಳೋದಿಲ್ಲ ಅವ್ರನ್ನೆಲ್ಲ ಮಾತಾಡಿಸ್ತಾರೆ ಅವ್ರ ಜೊತೆಗೆ ಹರಟೆ ಹೊಡಿತಾರೆ ಅವ್ರು ಮಾಡಿ ಅವ್ರಿಗೆ ಯಾರಿಗೂ ಅವಮಾನ ಕೂಡ ಮಾಡೋದಿಲ್ಲ ಪುಸ್ತಕದಲ್ಲೂ ಎಲ್ಲೂ ಕೂಡ ಅವ್ರ ಬಗ್ಗೆ ಒಂದು ಕೂಡ ಈ ಕೆಟ್ಟ ಮಾತುಗಳನ್ನ ಅವರು ಬರೆದಿಲ್ಲ ಅವ್ರನ್ನ ನಿಂತೋದು ಇಲ್ಲ ಆದರೆ ಅವ್ರಿಗೆ ಎಲ್ಲರಿಗೂ ತಮ್ಮದೇ ಆದ ಒಂದು ವಿಶಿಷ್ಟವಾದ ರೀತಿಯಿಂದ ಅವ್ರನ್ನೆಲ್ಲರನ್ನೂ ತಪ್ಪಿಸ್ಕೊಳ್ತಾರೆ ತಪ್ಪಿಸ್ಕೊಂಡು ವೈಜ್ಞಾನಿಕವಾದ ಚಿಕಿತ್ಸೆಯನ್ನು ಮುಂದುವರಿಸ್ತಾರೆ ಆಮೇಲೆ ಈ ಎಲ್ಲ ಸಂದರ್ಭದಲ್ಲೂ ಮನಸ್ಸು ಅವರನ್ನು ಕೈ ಬಿಟ್ಟು ಹೋಗದಂತೆ ತಾವೇ ನೋಡ್ಕೊಳ್ತಾರೆ ಸಾಮಾನ್ಯವಾಗಿ ಕ್ಯಾನ್ಸರ್ ಬಂತು ಅಂತಂದ್ರೆ ಯಾರು ಅದನ್ನ ಇನ್ನೊಬ್ಬರಿಗೆ ಹೇಳ್ಕೊಡೋಕ್ಕೆ ಹೋಗೋದಿಲ್ಲ ಅದನ್ನ ವೈಭವೀಕರಿಸ್ಕೊಳಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅನುಕಂಪ ಜಾಸ್ತಿ ಆಗುತ್ತೆ ಅದರಿಂದ ಮನಸ್ಸಿಗೆ ಸ್ಥೈರ್ಯಕ್ಕೆ ಹೋಗುತ್ತೆ ಆದರೆ ಇವರು ಒಂದು ಹೇಳ್ತಾರೆ ನಾನು ದೇವಾಲಯದಿಂದ ಇದನ್ನು ಕದ್ಕೊಂಡು ಬಂದಿಲ್ಲ ಚರ್ಚ್ ಇಂದ ಕದ್ಕೊಂಡು ಬಂದಿಲ್ಲ ಕ್ಯಾನ್ಸರ್ ನನಗೆ ಬಂದಿದೆ ನನಗೆ ಕ್ಯಾನ್ಸರ್ ಇದೆ ನಾನು ಯಾಕೆ ಅದನ್ನು ನಿನ್ನೊಬ್ರ ಹತ್ರ ಹೇಳ್ಕೊಳ್ಬಾರ್ದು ಯಾಕೆ ಅದನ್ನು ಮುಚ್ಚಿಟ್ಕೊಳ್ಬೇಕು ಅನ್ನೋ ಒಂದು ಮನೋಸ್ಥೈರ್ಯ ತಗೊಂಡು ಅದನ್ನು ಯಾವತ್ತೂ ಅನುಕಂಪಗಿಟ್ಟಿಸುವ ಒಂದು ಸಂದರ್ಭ ನಮಗೆ ಮಾಡಿಕೊಳ್ಳದೆ ಅದನ್ನು ಯಶಸ್ವಿಯಾಗಿ ನಿಭಾಯಿಸ್ತಾರೆ ಅದು ನಿಜವಾಗ್ಲೂ ನಾವೆಲ್ಲ ಮೆಚ್ಚಿಕೊಳ್ಳೋ ಅಂತ ಒಂದು ವಿಷಯ ನಮ್ಮ ಪ್ರಸಿದ್ಧ ಹಾಸ್ಯ ಬರಹಗಾರ ಬಿಚಿಯವರು ಯಾವಾಗಲೂ ಹೇಳ್ತಾ ಇದ್ರು ಸಂಕಷ್ಟಗಳು ಸಿಟಿ ಬಸ್ನಂತೆ ಬಂದರೆ ಒಂದ್ರ ಹಿಂದೆ ಒಂದು ಬರ್ತಾನೆ ಇರುತ್ತೆ ಒಮ್ಮೊಮ್ಮೆ ನಾವು ಕಾಯ್ತಾನೆ ನಿಂತ್ಕೊಂಡ್ರೂ ಆ ಬಸ್ ಬರೋದೇ ಇಲ್ಲ ನಿಮಗೆ ಅಂತ ಇವರಿಗೆ ಸಂಕಷ್ಟಗಳು ಕೇವಲ ಇವ್ರಿಗಷ್ಟೇ ಬರೋದಿಲ್ಲ ಇವರ ಪತ್ನಿಗೂ ಕ್ಯಾನ್ಸರ್ ಕಾಡುತ್ತೆ ಇವರಿಗೆ ಚಿಕಿತ್ಸೆ ಕೊಡ್ತಿದ್ದಾಗ ವೈದ್ಯರಿಗೂ ಕ್ಯಾನ್ಸರ್ ಕಾಣುತ್ತೆ ಅವರು ಒಂದೇ ಕೋಣೆಯಲ್ಲಿ ತಮ್ಮ ಪತ್ನಿಯ ಜೊತೆ ಕ್ಯಾನ್ಸರ್ನೊಂದಿಗೆ ಸಹಬಾಳ್ವೆ ನಡೆಸ್ತಾರೆ ಒಟ್ಟೊಟ್ಟಿಗೆ ಕೀಮೊಥೆರಪಿ ತಗೊಳ್ತಾರೆ ಆಗ ಅವರು ಈ ಜೊತೆ ಜೊತೆಗೆ ಕೀಮೋಥೆರಪಿಗೆ ಹೇಳಬೇಕಾದ್ರೆ ಒಮ್ಮೆ ಅವರು ಈ ಕ್ರೈಸ್ತ ಸನ್ಯಾಸಿನಿಯರು ಅವರು ಬಂದಿರ್ತಾರೆ ಅವರ ಆರೋಗ್ಯವನ್ನು ಕಾಪಾಡೋದಕ್ಕೆ ಅವರ ಆರೋಗ್ಯ ಇರಲಿ ಅಂತ ಪ್ರಾರ್ಥಿಸೋದಕ್ಕೆ ಬಂದಿರ್ತಾರೆ ಆಗ ಅವರ ಹಾಸ್ಯ ಪ್ರಜ್ಞೆ ನೋಡಿ ಅಲ್ಲಿ ಅಂದರೆ ನೀವೆಲ್ಲ ಇಷ್ಟೊಂದು ಪ್ರಾರ್ಥನೆ ಮಾಡ್ತೀರಾ ನನಗೆ ಗುಣಮುಖ ಆಗಿಬಿಡತ್ತೆ ಆಮೇಲೆ ಆ ಪ್ರಾರ್ಥನೆಗಳು ಹೆಚ್ಚಾಗಿ ಉಳ್ಕೊಂಡ್ಬಿಟ್ರೆ ಅದನ್ನೇನು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇರೆ ಕಡೆ ಎಲ್ಲರೂ ಬಳಸ್ಕೊಬೋದಾ ಅಂತ ಅಂದ್ಬಿಟ್ಟು ತಮಾಷೆ ಮಾಡಿರ್ತಾರೆ ಅವ್ರಿಗೆ ಆ ಸಂದರ್ಭ ಕೂಡ ಬರುತ್ತೆ ಅವರ ಪತ್ನಿ ಮತ್ತೆ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಆ ಫ್ರಿಜ್ನಲ್ಲಿ ಇಟ್ಟಿದ್ದ ಪ್ರಾರ್ಥನೆಗಳೆಲ್ಲ ಖಂಡಿತವಾಗೂ ಅವ್ರಿಗೆ ನೆರವಾಗಿರುತ್ತೆ ಅನ್ಸುತ್ತೆ ಹಾಗೆಯೇ ಆ ಅವರ ಚಿಕಿತ್ಸೆ ಕೊಡ್ತಾ ಇದ್ದ ಡಾಕ್ಟರ್ ಲಿಸಿಯವ್ರಿಗೂ ಬರುತ್ತೆ ಅವರು ಅಲ್ಲೂ ಕೂಡ ತಮ್ಮ ಚಿರಿ ಅಂದರೆ ನಗಿಸುವಂಥ ಕಾರ್ಯ ಮಾಡ್ತಾರೆ ಅವರೆಲ್ರಿಗೂ ಆ ಒಂದು ನಗೆಯ ಮೂಲಕ ಒಂದು ದಿವ್ಯೌಷಧವನ್ನು ಕೊಡ್ತಾರೆ ಅವರ ಜೀವನೋತ್ಸಾಹ ನಿಜವಾಗಲೂ ಮೆಚ್ಕೋಬೇಕು ಅವರಿಗೆ ಈ ಕ್ಯಾನ್ಸರ್ ಬಂತು ಅಂತ ಗೊತ್ತಾಗತ್ತೆ ಗೊತ್ತಾದಾಗ ಅವ್ರು ಡಾಕ್ಟ್ರು ಬಹಳ ಸಂಕೋಚದಿಂದನೇ ಹೇಳ್ತಾರೆ ಹೇಳಿದಾಗ ಅವ್ರನ್ನ ಪರೀಕ್ಷೆ ತಪಾಸಣೆ ಮಾಡ್ತಾ ಇದ್ದಾಗ ಅವ್ರಿಗೆ ಹೃದಯದಲ್ಲಿ ಕೂಡ ತೊಂದರೆ ಇರೋದು ಗೊತ್ತಾಗತ್ತೆ ಮೂರು ಕಡೆ ಬ್ಲಾಕ್ಗಳಾಗಿರುತ್ತೆ ಆಗ ಅವರು ಒಂದು ಮಾತು ಹೇಳ್ತಾರೆ ಎಷ್ಟು ತಮಾಷೆಗೆ ಹೇಳ್ತಾರೆ ಅಂದರೆ ತುಂಬಾ ದೊಡ್ಡದಾಗಿ ಏನಾದ್ರು ಬಂದಾಗ ಸಣ್ಣ ಪುಟ್ಟದಕ್ಕೆಲ್ಲ ಲೆಕ್ಕನೇ ಇರಲ್ಲ ಅಂದ್ರೆ ಈಗ ದಾರಿನಲ್ಲಿ ಹೋಗ್ತಾ ಇದ್ದಾಗ ಗವರ್ನರ್ ಕಾರ್ ಬಂದರೆ ಬೇರೆಯವ್ರ ಎಲ್ಲರೂ ಕಾರು ಸೈಡ್ಗೆ ಹಾಗೆ ಈ ಕ್ಯಾನ್ಸರ್ ಅಂತ ಒಂದು ದೊಡ್ಡದು ಬಂದ್ಬಿಟ್ಟಾಗ ಈ ಕಾಯಿಲೆ ಬೇರೆ ಕಾಯಿಲೆಗಳನ್ನೆಲ್ಲ ನಾವು ಸಾಮಾನ್ಯವಾಗಿ ಬಿಡ್ಬೋದು ಅದ್ರ ಬಗ್ಗೆ ನಮಗೆ ಕಾಳಜಿನೇ ಇರೋದಿಲ್ಲ ಅಂತ ಅಂದ್ಬಿಟ್ಟು ಅದು ಮಾಡ್ತಾರೆ ಆಮೇಲೆ ಮುಂದೆ ಹೃದಯ ತೊಂದರೆಗೆ ಸ್ಟೆಂಟ್ಗಳು ಹಾಕಬೇಕಾಗತ್ತೆ ಆಗ ಸಾಮಾನ್ಯವಾಗಿ ನಾವು ದ ವೈದ್ಯರ ಹತ್ರ ಹೋದಾಗ ನಿಮ್ಗೆ ಯಾವ ಸ್ಟೆಂಟ್ ಬೇಕು ಇಂಪೋರ್ಟೆಡ್ ಸ್ಟೆಂಟ್ ಬೇಕಾ ಇದ್ರ ದುಬಾರಿಯಾದ ಸ್ಟೆಂಟ್ ಬೇಕಾ ಅಥವಾ ಸ್ವಲ್ಪ ಕಡಿಮೆ ಬೆಲೆದಾದಾಗ ಅವ್ರ ಮಗನ ಹತ್ರ ಎಷ್ಟು ತಮಾಷೆ ಆಗಿ ಮಾಡ್ತಾರೆ ಮಗ ಭಾಳ ಯೋಚನೆ ಮಾಡ್ತಾ ಇರ್ತಾರೆ ಮಗನ ಹತ್ರ ತಮಾಷೆ ಮಾಡ್ತಾರೆ ನೋಡು ನಾನು ಈಗ ಸ್ಟೆಂಟ್ ಹಾಕಿಸ್ಕೊಂಡಿರ್ತೀನಿ ಯಾವತ್ತೋ ಒಂದು ನನಗೆ ರಸ್ತೆಯಲ್ಲಿ ಅಪಘಾತ ಆಗುತ್ತೆ ಆ ಹೊಡೆತದ ರಭಸಕ್ಕೆ ನನ್ನ ಹುದಿಯ ಬಂದು ರಸ್ತೆಯಲ್ಲಿ ಬಿದ್ದಿರುತ್ತೆ ಆಗ ದಾರಿನಲ್ಲೆಲ್ಲ ನೋಡ್ಕೊಂಡು ಹೋಗೋರು ಆ ಹೃದಯದಿಂದ ಆಚೆ ಬಂದು ಸ್ಟೆಂಟ್ ನೋಡಿ ಏನಪ್ಪ ಇಂಥ ದೊಡ್ಡ ನಟ ಇಷ್ಟೊಂದು ದೊಡ್ಡ ಇದು ಒಂದು ಸ್ವಂತ ಅಗ್ಗವಾದ ಒಂದು ಸ್ಟೆಂಟ್ ಹಾಕಿ ಹಾಕ್ಸ್ಕೊಂಡ್ಬಿಟ್ಟಿದಲ್ಲಿ ಆ ಹೃದಯಕ್ಕೆ ಅಂತ ತಪ್ಪಿಳಿಬಾರ್ದು ಅದರಿಂದ ಒಂದು ದುಬಾರಿಯಾದ ಸ್ಟೆಂಟನ್ನು ಹಾಕಿಸ್ಕೊಳೋಣ ಅಂತ ಹೇಳ್ತಾರೆ ಈ ಒಂದು ಹಾಸ್ಯ ಪ್ರಜ್ಞೆ ಇದೆ ನೋಡಿ ಅಥವಾ ಒಂದು ಮತ್ತೊಬ್ಬರಿಗೆ ಮನವರಿಕೆ ಮಾಡಿಕೊಡೋದಾಗಲಿ ನನಗೇನೂ ಆಗಿಲ್ಲ ನನಗೆ ಆತ್ಮವಿಶ್ವಾಸ ಇದೆ ನಾನು ಅದನ್ನು ಅದರಿಂದಾಗಿ ನಾನು ಯಾವುದೇ ಸಂದರ್ಭವನ್ನು ಗೆಲ್ತೀನಿ ಅಂತ ಒಂದು ವಿಶ್ವಾಸದಿಂದ ಮುನ್ನಡೀತಾರಲ್ಲ ಅದಕ್ಕೆ ಜೀವಂತ ಸಾಕ್ಷಿ ನಿಜವಾಗ್ಲೂ ನನಗೆ ಆ ಒಂದು ಆ ಅವ್ರಿಗೆ ಆ ಧೈರ್ಯ ಎಲ್ಲಿ ಬಂತು ಅಂತ ನನಗೆ ಇನ್ನು ಇವತ್ತು ಹುಡುಕ್ತಾ ಇದ್ದೀನಿ ಹೇಗೆ ಅವ್ರಿಗೆ ಇವತ್ತು ನೋಡಿ ಎಷ್ಟು ಪ್ರಸನ್ನ ಚಿತ್ರ ಆಗಲ್ಲಿ ಕೂತಿದ್ದಾರೆ ಆ ಅವ್ರಿಗೆ ಈ ಒಂದು ಒಂದು ಸಂಭ್ರಮ ಒಂದು ಯಾವುದನ್ನೇ ಹೇಗೆ ಎಷ್ಟು ಖುಷಿಯಾಗಿ ತಗೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನು ನೋಡ್ತೀನಿ ಆಮೇಲೆ ಅಲ್ಲಿ ಅವರು ಕೆಲವು ಹಾಸ್ಯ ಘಟನೆಗಳು ನಿಜವಾಗಲೂ ಒಬ್ಬ ಕಲಾವಿದನಿಗೆ ಮಾತ್ರ ಅದನ್ನು ಗುರುತಿಸೋಕೆ ಸಾಧ್ಯ ಇವ್ರ ಮನೆ ಹತ್ರ ಒಬ್ಬ ಹೂ ಮಾರವನ್ನು ಇರ್ತಾನೆ ಒಬ್ಬ ಹಣ್ಣು ಮಾರವನ್ನು ಇರ್ತಾನೆ ಅವ್ರ ಜೊತೆಗೆ ಆತ್ಮೀಯ ಆತ್ಮೀಯಗಳೆತನ ಅವ್ರನ್ನ ಇವರೊಬ್ಬ ನಟನಾಗಿರೋದ್ರಿಂದ ಅವಾಗೆ ಒಬ್ಬ ಸಹೃದಯ ಜೀವಿ ಆಗಿರೋದ್ರಿಂದ ಅವರೆಲ್ಲರೂ ಚೆನ್ನಾಗಿ ಮಾತಾಡ್ಸ್ಕೊಂಡು ಹೋಗ್ತಿರ್ತಾರೆ ಇಲ್ಲಿ ಇವರನ್ನ ನೋಡಕ್ಕೆ ಇವರು ಕ್ಯಾನ್ಸರ್ ಅನ್ನೋದು ಜಗಜ್ಜಾಹಿರಾಗ್ಬಿಡತ್ತೆ ಜನಗಳು ಬರ್ತಾರೆ ಹಣ್ಣುಗಳನ್ನ ತಗೊಂಡು ಬರೋಕ್ಕೆ ಬರ್ತಾರೆ ಆಗ ಅವನ್ನ ಹಣ್ಣು ಮಾರೋನ್ಗೆ ಬಿಸ್ನೆಸ್ ಪ್ಲ್ಯಾನ್ ಹುಟ್ಟತ್ತೆ ಅವನಿಗೆ ಈಗ ಅವ್ನು ಬೇರೆ ಬೇರೆ ಹಣ್ಣುಗಳೆಲ್ಲ ತಂದುಬಿಟ್ಟಿರ್ತಾನೆ ಎಲ್ಲರೂ ಒಂದೇ ರೀತಿ ಹಣ್ಣುಗಳು ಕೊಟ್ಬಿಟ್ರೆ ಅವ್ನಿಗೆ ಆ ಬೇರೆ ಹಣ್ಣುಗಳೆಲ್ಲ ಉಳಿದೋಗತ್ತೆ ಅವನು ಏನು ಯೋಚನೆ ಮಾಡ್ತಾನೆ ಮೊದಲನೇ ಯಾರೋ ಬಂದವರಿಗೆ ಆ್ಯಪಲ್ ತೊಗೊಂಡೋಗಿ ಸರ್ ಕ್ಯಾನ್ಸರ್ಗೆ ಅದು ತುಂಬ ಒಳ್ಳೇದಂತೆ ಅಂತಂದ್ಬಿಟ್ಟು ಆ್ಯಪಲೆಲ್ಲ ಖರ್ಚಾದ ಮೇಲೆ ಮತ್ತೊಬ್ಬರು ಬಂದರೆ ಅವ್ರಿಗೆ ದಾಳಿಂಬೆ ಚೆನ್ನಾಗಿದೆ ಅಂತ ಹೇಳಿ ಮುಂದೆ ಬಂದವರಿಗೆ ಆರೆಂಜ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅವನು ತನ್ನ ವ್ಯಾಪಾರ ವೃದ್ಧಿ ಮಾಡ್ಕೊಳ್ತಾನೆ ಅಲ್ಲಿ ಇವರ ಹಾಸ್ಯ ಪ್ರಜ್ಞೆ ಹೇಗಿದೆ ಅಂತಂದರೆ ಪಾಪ ಹಣ್ಣು ಅಂಗಡಿನವನಿಗೆ ಅಷ್ಟು ಚೆನ್ನಾಗಿ ವ್ಯಾಪಾರ ಇದೆ ಈ ಹೂವು ಅಂಗಡಿ ಅವನಿಗೆ ವ್ಯಾಪಾರನೇ ಇಲ್ಲ ನಾನು ಯಾವಾಗ್ಲಾರು ಯಾರೋ ನನ್ನ ಆತ್ಮೀಯರು ತೀರ್ಕೊಂಡ್ರೆ ರೀತಿಗಳ್ನ ಅಲ್ಲೇ ತೊಗೊಂಡು ಹೋಗ್ತಾ ಇದ್ದೆ ನನಗೆ ಅದನ್ನು ಮಾರಾಟ ಮಾಡೋದಕ್ಕೆ ಪಾಪ ಅವ್ನಿಗೆ ಅವಕಾಶನೇ ಇಲ್ಲವಲ್ಲ ಅಂತಂದ್ಬಿಟ್ಟು ಅವನ ಬಗ್ಗೆ ಕಾಳಜಿ ಮಾಡ್ತಾರೆ ಆಮೇಲೆ ಈ ಬೇರೆ ಬೇರೆ ಹಬ್ಬಗಳು ಅದೆಲ್ಲ ನಡೆದಾಗ ಒಮ್ಮೆ ಅವ್ರ ಮನೇಲಿ ಯಾವ ರೀತಿ ಸಂಭ್ರಮವೂ ಕಡೋದಿಲ್ಲ ಯಾರೋ ಬಂದು ಕೇಳ್ತಾರೆ ಏನು ನಿಮ್ಮಲ್ಲಿ ಸೂತಕದ ವಾತಾವರಣನ ಯಾರು ತೀರ್ಕೊಂಡ್ರ ಅಂತ ಇಲ್ಲ ಇಲ್ಲ ಮುಂದಿನ ವರ್ಷ ಸೂತಕ ಇರ್ಬೋದು ಆದರೆ ಈಗಲೇ ರಿಹರ್ಸಲ್ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಹೇಳ್ತಾರೆ ನಂತರ ಆ ಒಂದು ಸೂತಕದ ವಾತಾವರಣನ ಪೂರ್ತಿ ಬದಲಾಯಿಸಿ ಹಬ್ಬದ ಸಂಭ್ರಮದ ವಾತಾವರಣವನ್ನು ಅವರು ಯಾವ ಒಂದು ನಿರ್ಬಿಡೆ ಅಥವಾ ಸಂಕೋಚ ಇಲ್ಲ ಮುಮ್ಮಟ್ಟಿ ಮಮ್ಮಟ್ಟಿ ಅಂತ ಒಂದು ದೊಡ್ಡ ನಟ ಸಿಕ್ಕಾಗ ಯಾವುದೋ ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಈ ಸಾವು ಅದರದ್ದೆಲ್ಲ ನಾವು ಆ್ಯಕ್ಟ್ ಮಾಡ್ಬೇಕಾದ್ರೆ ನನ್ನಂಥ ಸಣ್ಣ ನಟ ಆದರೆ ತುಂಬ ಸತಿ ರಿಹರ್ಸಲ್ ಮಾಡಬೇಕು ನಿನ್ನಂಥ ಶ್ರೇಷ್ಠ ನಟ ಆದರೆ ಒಂದೇ ಸತಿ ರಿಹರ್ಸಲ್ ಸಾಕಲ್ವಾ ಅಂತ ಕೇಳಿಬಿಡ್ತಾರೆ ಅಂದರೆ ಅವ್ರ ತಕ್ಷಣ ಉತ್ತರ ಕೊಡೋದಕ್ಕಾಗಲ್ಲ ಹಾಗೆ ಆಮೇಲೆ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ನಾನೊಬ್ಬ ಎಂಟನೇ ಕ್ಲಾಸ್ ಕಲಿತ ಹುಡುಗ ವ್ಯಕ್ತಿಯಷ್ಟೇ ಈ ಕ್ಯಾನ್ಸರ್ ಬಂತು ನೋಡಿ ಎಂತೆಂಥ ವ್ಯಕ್ತಿಗಳು ಬಂದರು ಅವ್ರಿಗೆ ಬಂದವರು ಯಾರು ಉಮನ್ ಚಾಂಡಿ ಅವ್ರ ಅವ್ರು ನೋಡಕ್ ಬಂದ್ರು ವಿರೋಧ ಪಕ್ಷದ ನಾಯಕರು ಬಂದ್ರು ಮುಂದೆ ಈಗ ಮುಖ್ಯಮಂತ್ರಿ ಆಗಿರೋರು ಕೂಡ ಬಂದ್ರು ಅವರ ಗೆಳೆಯ ಇಸ್ರೋ ವಿಜ್ಞಾನಿ ಬಂದ್ರು ಹೀಗೆ ಎಲ್ಲಾರು ಅವ್ರನ್ನ ಬಂದು ನೋಡ್ಕೊಂಡು ಹೋಗ್ತಿರ್ತಾರೆ ಅಲ್ಲಿ ಅವ್ರ ಕಾಂಗ್ರೆಸ್ ನಾಯಕರೆಲ್ಲ ಕೂತಾಕ್ ಕೇಳ್ತಾರೆ ಇನ್ನು ಆ ಹುಡುಗ ಒಬ್ಬ ಬರ್ಲಿಲ್ವಲ್ಲ ಅಂತ ಯಾರು ಅಂತಂದ್ರೆ ರಾಹುಲ್ ಗಾಂಧಿನೂ ಬರ್ಬೇಕಾಗಿತ್ತಲ್ಲ ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ಬರ್ಬೋದು ಇನ್ನು ಸ್ವಲ್ಪ ಇನ್ನೂ ಸ್ವಲ್ಪ ದಿವಸ ನನ್ನ ಕಾಯಿಲೆ ಹಾಗೆ ಬಿದ್ದಿದೆ ಸೋನಿಯಾ ಗಾಂಧಿ ಅವರು ಬರ್ಬೋದು ಅಂತ ಅಂದ್ಬಿಟ್ಟು ಅವ್ರೆಲ್ಲರನ್ನೂ ಒಂಥರ ತಮಾಷೆಯಾಗಿ ಮಾತಾಡ್ತಾರೆ ಆಮೇಲೆ ಇನ್ನೊಬ್ಬ ನಟ ಇರ್ತಾರೆ ಅವರು ಸಿದ್ಧಾರ್ಥ್ ಶಿವ ಅಂತ ಅವರು ಅವ್ರಿಗೆ ಪ್ಯಾಂಕ್ರಿಯಟ್ ಪ್ಯಾಂಕ್ರಿಯಸ್ ಆಗಿರುತ್ತೆ ಪ್ಯಾಂಕ್ರ ಅದ್ರದ್ದು ಕ್ಯಾನ್ಸರ್ ಬಗ್ಗೆ ಅಂದ್ಬಿಟ್ಟು ಇವರ ಇನ್ನೊಬ್ಬ ಗೆಳೆಯ ಬಂದು ಹೇಳ್ತಾರೆ ಏನು ಹೆದರ್ಬೇಡ ಎಲ್ಲ ಒಂದು ಕಾಯಿಲೆಯನ್ನು ಎದುರಿಸುವಂಥ ಶಕ್ತಿ ಎಲ್ರಿಗೂ ಇದೆ ನೋಡು ಅವನಿಗೆ ಪ್ಯಾಂಕ್ರಿಯ ಕ್ಯಾನ್ಸರ್ ಬಂದಿತ್ತು ಅವನ ಒಬ್ಬ ಪ್ರೇಸಿ ಇದ್ಲು ಆ ಪ್ರೇಯಸಿಯ ಜೊತೆಗೆ ಮತ್ತೆ ಸಂತೋಷದಿಂದ ಇರಬೇಕು ಅಂತ ಹಠದಿಂದ ಅವನು ಕ್ಯಾನ್ಸರ್ ಗೆದ್ದ ಅಂತ ಅವನೇನೋ ಪರವಾಗಿಲ್ಲ ನಾನು ಕ್ಯಾನ್ಸರ್ ಇಂದ ಗೆದ್ರೆ ನನ್ನ ಹೆಂಡತಿ ಬೆನ್ನೋ ಮಲ್ಕೊಂಡಿದಾಳೆ ಅವಳ ಜೊತೆನೆ ನಾನು ಜೀವನ ನೀಗಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಅಲ್ಲೂ ಕೂಡ ತಮಾಷೆ ಮಾಡ್ತಾರೆ ಆದರೆ ಹೆಂಡತಿ ಬಗ್ಗೆ ತೀವ್ರ ಕಾಳಜಿ ವಹಿಸಿ ಅವರನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋದಕ್ಕೆ ನೀವು ಸ್ವತಃ ನೀವು ಪುಸ್ತಕವನ್ನ ಕೈಗಿಟ್ಕೊಂಡು ಓದಬೇಕು ಆದರೆ ನಾನು ಇನ್ನೂ ಹೆಚ್ಚು ತಗೊಳ್ಬೋದು ಇನ್ನೂ ಹೆಚ್ಚು ಪುಸ್ತಕದ ಬಗ್ಗೆ ಮಾತನಾಡ್ಬೋದು ಆದರೆ ಪುಸ್ತಕದಲ್ಲಿ ಇನ್ನೂ ಸ್ವಾರಸ್ಯಕರವಾದ ಅಂಶಗಳು ಎಷ್ಟೊಂದಿದೆ ನೀವು ಖಂಡಿತ ಇಟ್ಕೊಂಡು ಓದಿ ನಾನು ಈ ಪುಸ್ತಕವನ್ನು ಓದ್ಬಿಟ್ಟು ಸಂಜೆ ರಾತ್ರಿ ನಾನು ಈ ಜನಪ್ರಿಯ ಧಾರಾವಾಹಿ ಮಗಳು ಜಾನಕಿ ಟಿ ಎನ್ ಸೀತಾರಾಮ್ ಅವ್ರದ್ದು ನೋಡ್ತಾ ಇದ್ದೆ ಆಗಿರ್ಬೋದು ಅಥವಾ ಇರ್ಬೋದು ಅಲ್ಲಿ ಟಿ ಎನ್ ಸೀತಾರಾಮ್ ಸಿ ಎಸ್ ಪಿ ಅವರ ಮಗಳಿಗೆ ಹೇಳ್ತಾರೆ ಅವಳಿಗೆ ಸತ್ಯ ನೆಂದಿನ ಬೇಡ ಬೇಡ ಬತ್ತಿ ತೆನ್ನಲು ಸ್ವ ಏನ ಬೇಡ ಅಂದರೆ ಜೀವಸತ್ವ ಬತ್ತೋಗಿದೆ ಅಂತ ಯಾವತ್ತೂ ಅನ್ಕೋಬೇಡ ಮೃತ್ಯು ತೆರೆ ಇಳಿತ ತೆರೆ ಏರು ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ ಅಂತ ಮಂಕುತಿಮ್ಮನ ಕಗ್ಗದ ಒಂದು ಉಲ್ಲೇಖನ ಹೇಳ್ತಾರೆ ನನಗೆ ಇನ್ನಸೆಂಟ್ ಅವ್ರನ್ನ ನೋಡ್ತಾ ಇದ್ದಾಗ ಇದು ಪದೇ ಪದೇ ಬರುತ್ತೆ ನಾವು ಯಾವತ್ತೂ ನಮ್ಮ ಜೀವನದಲ್ಲಿ ನಮ್ಮ ವಿಶ್ವಾಸವನ್ನು ಕಳ್ಕೊಳ್ಬಾರ್ದು ಬದುಕು ಇವತ್ತಿಗೆ ಇಲ್ಲಿಗೆ ಮುಗಿತು ಅಂದ್ಕೊಳ್ಬಾರ್ದು ನಮ್ಮ ಕಷ್ಟಗಳು ಮಾತ್ರ ದೊಡ್ಡ ಕಷ್ಟ ಅಂತ ಯಾವತ್ತು ಅನ್ಕೊಳ್ಬಾರ್ದು ಅದಕ್ಕಿಂತ ದೊಡ್ಡ ದೊಡ್ಡ ಕಷ್ಟಗಳನ್ನ ಎದುರಿಸಿ ಜೀವನವನ್ನ ಮತ್ತಷ್ಟು ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನ ಇನ್ನೊಸೆಂಟ್ ಅವರು ಪ್ರತ್ಯಕ್ಷವಾಗಿ ತೋರಿಸ್ಕೊಟ್ಟಿದ್ದಾರೆ ಪುಸ್ತಕದ ಮೂಲಕ ತಿಳಿ ಹೇಳಿದ್ದಾರೆ ಮತ್ತೆ ಎಲ್ಲ ಜನರಿಗೂ ಅವರ ಕಾರ್ಯಕ್ರಮಗಳ ಮೂಲಕ ಟಿ ವಿ ಕಾರ್ಯಕ್ರಮಗಳ ಮೂಲಕ ನಟನೆ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಇಂಥ ಒಂದು ಸುಂದರ ಪುಸ್ತಕ ಇದೆ ಅಂತ ನಮಗೆ ಗೊತ್ತಾಗ್ತಾನೆ ಇರಲಿಲ್ಲ ಮಾತೃಭೂಮಿ ಪಬ್ಲಿಕೇಶನ್ ಅವರು ಹದಿಮೂರು ಎಡಿಷನ್ ಮಾಡಿದ್ದಾರೆ ಹದಿಮೂರು ಸಾವಿರ ಪುಸ್ತಕ ಖರ್ಚಾಗಿದೆ ಖಂಡಿತ ಸ್ನೇಹ ಬುಕ್ ಹೌಸ್ ಮೂಲಕ ಅಷ್ಟೇ ಸಂಖ್ಯೆಯ ಮುದ್ರಣ ಕಾಣುತ್ತೆ ಅಂತ ನನಗೊಂದು ವಿಶ್ವಾಸ ಕೂಡ ಇದೆ ಇದು ನಮಗೆ ಪರಿಚಯನೇ ಆಗ್ತಾ ಇರಲಿಲ್ಲ ಮಾಯಾ ಅವರು ನಿಜವಾಗ್ಲೂ ಒಂದು ಶ್ರೇಷ್ಠವಾದ ಕೆಲಸ ಮಾಡಿದ್ದಾರೆ ಆ ಇನ್ನಸೆಂಟ್ ಅವರು ಎಷ್ಟು ಸರಳ ಭಾಷೆಯಲ್ಲಿ ಮೂಲ ಮಲಯಾಳಮಲ್ಲಿ ಬರ್ದಿಯಾರೋ ಅಷ್ಟೇ ಸರಳವಾಗಿ ನೇರವಾಗಿ ನಮ್ಮ ಲಂಕೇಶ್ ಅವರು ಯಾರಲ್ಲೂ ಹೇಳ್ತಾ ಇರ್ತಾರೆ ಸರಳ ಮತ್ತು ನೇರ ಅಂತಂದ್ಬಿಟ್ಟು ಅವರು ಯಾವುದೋ ಒಂದು ಪ್ರಿಯವಾದ ಪಥಪುಂಜ ಯಾವುದೇ ಏನಾದ್ರು ನಾವು ಬರೆದರೂ ಅದು ಸರಳವಾಗಿರಬೇಕು ಅದು ನೇರವಾಗಿರಬೇಕು ಅಂತ ಮಾಯಾ ಅವರು ಸರಳ ಮತ್ತು ನೇರವಾಗಿ ಮಲಯಾಳಂನಲ್ಲಿ ಅವರು ಓದಿ ಅನುಭವಿಸಿದ ಒಂದು ಸುಂದರ ಪುಸ್ತಕ ನಾನು ಸುಂದರ ಅಂತಲೇ ಯಾಕೆ ಹೇಳ್ತೀನಿ ಅಂತಂದರೆ ನಮ್ಮ ಜೀವನವನ್ನು ಮತ್ತಷ್ಟು ಸುಂದರವಾಗಿ ಇಟ್ಕೊಳ್ಳೋಕ್ಕೆ ಇಂಥ ಪುಸ್ತಕಗಳು ಯಾವತ್ತೂ ನೆರವಾಗುತ್ತೆ ಹಾಗಾಗಿ ಅಂಥ ಒಂದು ಒಳ್ಳೆ ಪುಸ್ತಕವನ್ನು ಕೊಟ್ಟಿದ್ದಾರೆ ನಮ್ಮ ಸ್ನೇಹಜೀವಿ ಪರಶುವಪ್ಪ ಅವರು ಈ ಪುಸ್ತಕವನ್ನು ನಮಗೆಲ್ಲರಿಗೂ ತಲುಪಿಸಿದ್ದಾರೆ ಕನ್ನಡಿಗರು ಇವೆಲ್ಲರೂ ಒಂದು ಪುಸ್ತಕವನ್ನು ಕೊಂಡುಕೊಳ್ಳಿ ಕೊಂಡುಕೊಂಡು ನೀವು ಓದೋದಷ್ಟೇ ಅಲ್ಲ ನಿಮ್ಮ ಆಪ್ತೇಷ್ಟರಿಗೆ ಇದನ್ನು ಕೊಡಿ ಇವತ್ತು ನಾನು ಈ ಪುಸ್ತಕದ ಬಗ್ಗೆ ಮಾತಾಡೋ ಮೊದಲು ನೋಡ್ತಾ ಇದ್ದೆ ಈವರಿಗೆ ಬಂದಂಥ ಲಿಂಫೋಮಾ ಕ್ಯಾನ್ಸರ್ ಕಾಯಿಲೆ ಅಮೆರಿಕಾದಲ್ಲಿ ಐದನೇ ಅತಿ ಹೆಚ್ಚು ಜನರು ಬಾಧೆ ಪಡುವಂಥ ಕ್ಯಾನ್ಸರ್ ಕಾಯಿಲೆ ಅಂತ ಇವತ್ತು ನಮ್ಮ ಬದಲಾದ ಬೇರೆ ಬೇರೆ ಕಾರಣಗಳಿಗೋಸ್ಕರ ಕ್ಯಾನ್ಸರ್ ಪೀಡಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಭಾರತದಲ್ಲೂ ಕೂಡ ಹೆಚ್ಚಾಗ್ತಾ ಇದೆ ಹಾಗಾಗಿ ಈ ಸಂಕಟ ನೋವುಗಳನ್ನ ಎಷ್ಟೋ ನಮ್ಮ ಆಪ್ತರಲ್ಲಿ ನಾವು ಕಾಣುವಂಥ ಸಂದರ್ಭಗಳು ಬರಬೇಕು ಅಂತ ನಾನು ಅಪೇಕ್ಷೆ ಪಡಲ್ಲ ಬರೋವಂಥ ಸಂದರ್ಭಗಳಿರುತ್ತೆ ಅಂಥ ಸಂದರ್ಭಗಳು ಬಂದಾಗಲೆಲ್ಲ ಈ ಪುಸ್ತಕಗಳನ್ನ ಓದಿ ನಾವು ನವಚೈತನ್ಯವನ್ನು ಪಡೆದು ನಮ್ಮ ಸವಾಲುಗಳನ್ನು ಎದುರಿಸೋದಕ್ಕೆ ದಾರಿಯಾಗತ್ತೆ ಇಂಥ ಒಂದು ಒಳ್ಳೆಯ ಪುಸ್ತಕವನ್ನು ಕೊಟ್ಟ ಇನ್ನಸೆಂಟ್ ಅವರು ಇಂಥ ಅದನ್ನು ಕನ್ನಡಕ್ಕೆ ತಂದು ಕೊಟ್ಟ ಅವರು ಅದನ್ನು ಪ್ರಕಟಿಸಿದ ಸ್ನೇಹ ಪ್ರಕಾಶನದ ಪರಶಿವಪ್ಪ ಅವರು ಹಾಗೆ ಇದನ್ನೆಲ್ಲ ಮಾತಾಡೋದಕ್ಕೆ ಜನರು ಅಲ್ಲಿ ಅರಳಮಲ್ಲಿಗೆ ಅವರು ಲೀಲಾದೇವಿ ಪ್ರಸಾದವರು ಅವರು ಇವರೆಲ್ಲರ ಮುಂದೆ ನಾನು ಮಾತನಾಡೋದಕ್ಕೆ ಹಾಗೂ ನೀವೆಲ್ಲ ನನ್ನ ಮಾತುಗಳನ್ನ ಕೇಳೋದಕ್ಕೆ ಒಂದು ಒಂದು ಶಾಂತತೆಯಿಂದ ಕೂತಿದ್ರಿ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ನಡೆಸ್ತೀನಿ ನಮಸ್ಕಾರ